ನಮಸ್ತೆ. ಇವತ್ತು ದಾಸವಾಳದ ಹೂವು ಇದು ಪಾಲಿನೇಷನ್ ಮಾಡಿ ಅದನ್ನು ನಾನು ಬೀಜ ಮಾಡೋದು ಹೇಳಿದ್ನಲ್ವಾ, ಅದು ಇವಾಗ ಆಗಲೇ ಒಂದೂವರೆ ಒಂದು ಮುಕ್ಕಾಲು ತಿಂಗಳಾಯಿತು ನೋಡಿ. 6ನೇ ತಾರೀಕು ಮಾಡಿದ್ದು ಪಾಲಿನೇಷನು. ಸುಮಾರು 9 ಕಡೆ ಮಾಡಿದ್ದೀನಿ. 9 ಕಡೆಯೂ ಮಾಡಿದರೆ ಕೊನೆಗೆ 2 ಕಡೆ ಮಾತ್ರ ಸಕ್ಸಸ್ ಆಗಿದೆ. 6ನೇ ತಾರೀಕು ಮಾಡಿದ್ದು ಯಾವೂ ಇರಲಿಲ್ಲ. 3-4 ದಿನ ಇದ್ದುಬಿಟ್ಟು ಉದುರೋದು ಹೂವು. ಮಳೆ ಬೇರೆ ಬರ್ತಾಯಿತ್ತು. ಆಮೇಲೆ ಹೇಳದ್ನಲ್ವಾ ಇವು ತುಂಬ ಕಷ್ಟ ಆಗೋದು ಅಂತ, 9 ಕಡೆ ಮಾಡಿದ್ದಕ್ಕೆ ಅವಾಗ 6ನೇ ತಾರೀಕು 9ನೇ ತಾರೀಕು ಇನ್ನೂ ಒಂದು ಡೇಟ್ ಇದೆ, ಅದರಲ್ಲಿ ಬರೆದಿಟ್ಕೊಂಡಿದ್ದೀನಿ ಆ ರೆಕಾರ್ಡಲ್ಲಿ. ಅದು 3 ಸರಿ ಮಾಡಿದ್ದೀನಿ. 3 ಸರಿ ಇದರಲ್ಲೂ 1 ಸರಿ 9ನೇ ತಾರೀಕು ಮಾಡಿದ್ದು ಮಾತ್ರ ಸಕ್ಸಸ್ ಆಗಿ 2 ಬೀಜ ಆಗಿದ್ದು, 2 ಕಾಯಿ 2 ಹೂವಲ್ಲಿ ಬೀಜ ಆಗಿದ್ದು. ಆ ಹೂವು ಇವತ್ತು ನಿನ್ನೆ ಬೆಳಗ್ಗೆ ಹೂವು ಕೀಳಕ್ಕೆ ಹೋಗಿದ್ದಾಗ ಒಣಗೋಗಿತ್ತು. ಹೋಗಿದ ತಕ್ಷಣ ಮದುವೆ ಮುಗಿಸ್ಕೊಂಡು 6ನೇ ದಿನವೇ ಅವತ್ತೇನಾದ್ರು ನಾವು ನೋಡಲಿಲ್ಲ ಅಂದರೆ ಹೂವು ಬೀಜ ಉದುರೋಗಿರೋದು. ತಕ್ಷಣ ಹೋಗಿ ಹೂವು ಕೀಳಕ್ಕೆ ಅಂತ ಹೋದ, ನೋಡಿಬಿಟ್ಟು ಕಿತ್ಕೊಂಬಂದೆ. ಇಲ್ಲಿಗೆ ಬೀಜ ಆಗೋಯ್ತಲ್ವಾ, ಅದಕ್ಕೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡೋಣ, ಪೂರ್ತಿ ಆಯ್ತಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇವಾಗ ಇನ್ನೂ ಹಸಿ ಇರುತ್ತೆ ಬೀಜ, ಅದು ಬೀಜ ತೆಗೆದ್ಬಿಟ್ಟು ಒಣಗಾಕಿಟ್ಟಿದ್ದೀನಿ ನಾನು. ಅದು ಒಣಗಿದ ಮೇಲೆ ಅದು ಯಾವ ಥರ ಹಾಕಬೇಕು, ಆಮೇಲೆ ಎಷ್ಟು ದಿನಕ್ಕೆ ಗಿಡ ಬರುತ್ತೆ, ಸಸಿ ಬರುತ್ತೆ, ಅದೆಲ್ಲ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಬೀಜದವರೆಗೂ ನೋಡಿಸ್ತಾ ಇದ್ದೀನಿ ನೋಡಿ. ಇದು 9ನೇ ತಾರೀಕು ಮಾಡಿದ್ದು, ಇದರಲ್ಲಿ ಒಂದಾಗಿದೆ ಇದು ಮಾಡಿದ್ದು, ಇದು ಸಕ್ಸಸ್ ಆಯಿತು. ಅವೆಲ್ಲ ಉದುರೋದು, ಯೆಲ್ಲೋ ಕಲರಲ್ಲಿ ಮಾಡಿದ್ವಲ್ಲ ಇದಕ್ಕೆ ಎಲ್ಲೋ, ಆಮೇಲೆ ಇನ್ನೊಂದು ಏನೋ ಯಾವ ಕಲರ್ ಮಾಡಿದ್ದೀನಿ. ಹೂವು ಬಿಟ್ಟಾಗೆ ಅದು ಯಾವ ಹೂವು ಬಿಡುತ್ತೆ ಅಂತ ಗೊತ್ತಾಗೋದು ನೋಡಿ. ಈ ಥರ ಮಾಡಿ 9ನೇ ತಾರೀಕು ಮಾಡಿದ್ದೀನಿ ಇಲ್ಲೊಂದು. ಆಮೇಲೆ ಇನ್ನೊಂದು ಕಡೆ ಡಬಲ್ ಪೆಟಲ್ ಯೆಲ್ಲೋ ಕಲರ್ ಹೂವು ಇದೆ, ಅದಕ್ಕೊಂದು ಮಾಡಿದ್ದೀನಿ. ಡಬಲ್ ಪೆಟಲ್ ಯೆಲ್ಲೋ ಕಲರ್ ಮಾಡಿದ್ದು ಸಕ್ಸಸ್ ಆಯಿತು. ಅದು ಡಬಲ್ ಪೆಟಲ್ ಆದರೂ ಈ ಸರಿ ಫಸ್ಟ್ ಸರಿ ಅದು ಡಬಲ್ ಪೆಟಲಲ್ಲಿ ಮಾಡಿರೋದು, ಅದು ಸಕ್ಸಸ್ ಆಗಿದೆ ನೋಡಿ. ಇದು ಇದರಲ್ಲಿ ಬೀಜ ತುಂಬಾ ಬಂದಿದೆ ಇವಾಗ. ನನಗೆ ಅಷ್ಟೊಂದು ಬೀಜ ಬರುತ್ತೆ ಅಂತ ಐಡಿಯಾನೇ ಇರಲಿಲ್ಲ. ಯಾವಾಗಲೂ 5 ಇಲ್ಲಾಂದರೆ 8-9 ಅಂದರೆ ಹೈಯೆಸ್ಟ್ ಆಗಿರೋದು. ಆದರೆ ಈ ಡಬಲ್ ಪೆಟಲಲ್ಲಿ ತುಂಬ ಬೀಜ ಬಂದಿದೆ, ನೋಡಿಸ್ತೀನಿ ನಿಮಗೆ ಬೀಜಗಳು. ಈ ಥರ ಅಂದರೆ ಮಾಡಿ ನಿಮಗೆ ಹೊಸ ಹೂವು ಏನೋ ಬರುತ್ತೆ, ಆದರೆ ತುಂಬ ತಾಳ್ಮೆ ಇರಬೇಕು, ತುಂಬ ಪೇಷನ್ಸ್ ಇರಬೇಕು ಮಾಡಿ ಅದಾದಮೇಲೆ ಇದು ಮಾಡಿ. ಆಮೇಲೆ ಗಿಡ ಬರೋದು ತುಂಬ ಲೇಟು. ಇದು ಬರೀ ಬೀಜ ನಮ್ಮ ಕೈ ಸಿಗೋಕ್ಕೆ 1.5-2 ತಿಂಗಳು ಹತ್ತತ್ರ ಆಗೋಗುತ್ತೆ. ಅದಾದಮೇಲೆ ಸಸಿ ಮಾಡಿ ಗಿಡ ಮಾಡಿ ಹೂವು ಬಿಡೋಷ್ಟೊತ್ತಿಗೆ ತುಂಬ ದಿನ ಆಗುತ್ತೆ. ಆದರೆ ಏನಂದರೆ ನಾವೇ ಓನಾಗಿ ಬೀಜ ಮಾಡಿ ಬೆಳೆಸಿದ ಗಿಡ ಎಷ್ಟು ಖುಷಿ ಆಗುತ್ತಲ್ವಾ. ಅದರಿಂದ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಆಮೇಲೆ ಕೇಳಿದ್ದಕ್ಕೆ ಇದನ್ನು ಮತ್ತೆ ಮಾಡಿದ್ವಿ ನೋಡಿ. ಇದನ್ನು ಮಾಡಿದೆ, ಆಮೇಲೆ ಇದು ಉದುರೋಯ್ತು, ಇದು ಉದುರೋಯ್ತು, ಇವೆಲ್ಲ ಉದುರೋಗಿರೋ ಹೂವು ಮಾಡಿದ್ದು. ಇದು 3-4 ಒಂದು ವಾರ ಇತ್ತು, ಇದು ವಾರ ಇದ್ದು ಆಮೇಲೆ ಉದುರೋಯ್ತು ಇದು. ಈ ಥರ ಆಗೋಗುತ್ತೆ. ಇದು ನೋಡಿ ಡಬಲ್ ಪೆಟಲ್ದು ರೆಡಿ ಆಗ್ತಾ ಇದೆ, ಒಂದು ವಾರದ ಮೇಲೆ ಹಂಗಾಗಿದೆ ಅದು. ಇದು ಮತ್ತೆ 17ನೇ ತಾರೀಕು ಇದು ರೆಡ್ಗೆ ಅದು ರೆಡಿ ಆಯ್ತಲ್ಲ ಅಂತ ಡಬಲ್ ಪೆಟಲ್ ಇದಕ್ಕೂ ಮಾಡಿದೆ, ಇಲ್ಲ ಇದು ಉದುರೋಯ್ತು. ಆಮೇಲೆ ಅವತ್ತಿನ ದಿನವೇ ಇಲ್ಲೊಂದು ಬೇರೆ ಮಾಡಿದೆ, ವೈಟ್ ಕಲರು ಆಮೇಲೆ ರೆಡ್ಡು ಮಿಕ್ಸ್ ಮಾಡಿದೆ, ಇದು ಉದುರೋಯ್ತು. ಇದು ನೋಡಿ ಡಬಲ್ ಪೆಟಲ್ದು ಮಾಡಿ ಸುಮಾರು 20 ದಿನದ ಮೇಲೆ, 18 ದಿನ ಆಗಿದ್ಮೇಲೆ ಆ ಥರ ಆಗಿದೆ. ಇಷ್ಟಾದ್ಮೇಲೂ ಉಳಿಯುತ್ತೇನೋ ಚಾನ್ಸಸ್ ಇರೋಲ್ಲ, ಇನ್ನೊಂದಿದೆ ನೋಡಿಸ್ತೀನಿ. ಅದು ಫುಲ್ ಆಗಿಬಿಟ್ಟು ಉದುರೋಯ್ತು, ಅವಾಗಂತೂ ಇನ್ನೂ ಹೊಟ್ಟೆ ಉರಿದೋಯ್ತು ನನಗೆ, ನೋಡಿಸ್ತೀನಿ. ಒಂದೊಂದು ಸರಿ ಹಂಗಾಗುತ್ತೆ, ಇವೆಲ್ಲ ಉದುರೋದು, ಇವು ಯಾವು ಇರಲಿಲ್ಲ. ಎಷ್ಟು ಕಡೆ ಮಾಡಿದ್ದು ನಾನು, ಅವು ಮಾಡಿದಾಗ ಹೂವು ಕಮ್ಮಿ ಆಗ್ಬಿಡುತ್ತೆ ನಂಗೆ ಗಿಡದಾಗೆ, ಆದರೂ ಮಾಡಿದೆ ನೋಡೋಣ ಅಂತ. ಇದು ರೆಡಿ, ಡಬಲ್ ಪೆಟಲ್ದೆ ಇದು ತೋರಿಸ್ತಾ ಇದ್ದೀನಿ. ಆ ಕಡೆ ಮೊಗ್ಗೋದು, ಈ ಕಡೆ ಬೀಜ ಗೊತ್ತಾಗುತ್ತೆ ಅಂತ ತೋರಿಸಿದ್ದೀನಿ. ಅದು ಹೂವಿನ ಮೊಗ್ಗೋದು, ಬೀಜ ಇರೋದು ಈ ಕಡೆ. ಇದು ನೋಡಿ ಹೂವು ಕಟ್ಟು ಒಂದು ಉದುರಿ 2ನೇ ದಿನಕ್ಕೆ ಈ ಥರ ಇತ್ತು, ಮಳೆನೇ ಇರೋಲ್ಲ ಬಿದ್ದು ಅದು ಉದುರೋಯ್ತು. ಇದು ನೋಡಿ ಇದು ಎಷ್ಟು, ಇನ್ನೊಂದು 15 ದಿನಕ್ಕೆ ಇದು ಬೀಜ ಆಗಬೇಕು ಅಂಥದ್ದು ಇದು ಉದುರೋಯ್ತು. 20 ದಿನದವರೆಗೂ ಇಲ್ಲೇವರೆಗೂ ರೆಡಿಯಾಗಿ ಉದುರೋಯ್ತು. ಇದೇ ಭಾಳ ಬೇಜಾರಾಗಿದ್ದು ನನಗೆ, ಆ ಥರ ಆಗುತ್ತೆ. ಆದರೂ ಪರವಾಗಿಲ್ಲ, ನಾನು ಮಾಡಿದ್ದಕ್ಕೆ
ಪ್ರತಿಫಲ ಅಂತೂ ಸಿಗುತ್ತಲ್ವಾ, ಸಿಕ್ತು ಮಾಡಿ ಪೇಶ ಅಂದ್ರೆ. ಬೀಜ ಮಾತ್ರ ಯಾರು ಕೇಳಬೇಡಿ ದಯವಿಟ್ಟು, ನನ್ನ ಹತ್ರ ಸ್ವಲ್ಪನೇ ಇರೋದು. ಇದು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಹೊಸಬ್ರು ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ. ಇದು ಬೀಜ ಇವತ್ತು ನೆನ್ನೆ ಕಿತ್ತಿದ್ದೀನಿ ನಾನು, 17/8 7ನೇ ತಾರೀಕು 7ನೇ ತಿಂಗಳಲ್ಲಿ ಅವೆಲ್ಲ ಮಾಡಿದ್ದು. 9ನೇ ತಾರೀಕು ಮಾಡಿದ್ದೀವು. ಇದು ರೆಡಿಯಾಗಿದೆ. ಇದೊಂದು ನೋಡಿ, ಈ ಥರ ಹಿಂಗೆ ಗಿಡದಲ್ಲೇ ಒಣಗಿದಾಗ ನಾವು ಕಿತ್ಕೋಬೇಕು. ಬಾಯಿ ಬಿಟ್ಟಿದೆ, ಇನ್ನೊಂದು ದಿನ ಆದರೆ ಅದು ಹೂವು ಉದುರೋಗುತ್ತೆ. ಹೂವು ಉದುರೋಗಿ ಬೀಜ ಎಲ್ಲರೂ ಸಿಡಿದೋಗ್ಬಿಡುತ್ತೆ. ಅದಕ್ಕೆ ನಾನು ಕಿತ್ಕೊಂಬಂದು ಮನೆಯಲ್ಲೇ ಬೀಜ ಒಣಗಾಕಿ ಇಟ್ಟಿದ್ದೀನಿ. ಇದು ಡಬಲ್ ಪೆಟಲ್ದು ಯೆಲ್ಲೋ ಕಲರ್ದು, ಫಸ್ಟು ತೆಗಿತಾ ಇದ್ದೀನಿ ಬೀಜಗಳು. ತುಂಬ ಬಂದಿದ್ದಾವೆ ಇದರಲ್ಲಿ, ನನಗೆ ನೋಡ್ಬಿಟ್ಟು ಆಶ್ಚರ್ಯನೇ ಆಯಿತು. ಇಷ್ಟೊಂದು ಬೀಜ ಇದೇ ಫಸ್ಟ್ ಸರಿ ಬಂದಿರೋದು ದಾಸವಾಳದಲ್ಲಿ. ಆದರೆ ಇವೆಲ್ಲ ಬೀಜ ಸಸಿ ಆಗುತ್ತೆ ಅನ್ನೋದು ನಂಬಿಕೆ ಇರಲ್ಲ. ನಾನು ಸುಮಾರು 6 ಇಟ್ಟಿದ್ರೆ 3 ಬಂದಿದ್ದಾವೆ. ಇನ್ನೊಬ್ಬರಿಗೆ ಯಾರಿಗೋ 4 ಕೊಟ್ಟಿದೆ, ಅವ್ರಿಗೆ ಅಸಲು ಒಂದು ಹೋಗಿ ಬರಲಿಲ್ವಂತೆ. ಆ ಥರ ಇವು ಎಲ್ಲ ಬೀಜನೂ ಜರ್ಮಿನೇಟ್ ಆಗುತ್ತೆ ಅನ್ನೋದು ನಂಬಿಕೆ ಇರಲ್ಲ. ಅದರಲ್ಲಿ ಒಂದು ಗಿಡ ಬದುಕಿದ್ರೂ ನಮಗೆ ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಒಂದೊಂದು ಸರಿ ಏನೋ ಮಾಡೋ ಪ್ರಯತ್ನ, ನಾನು ಸುಮ್ಮನೆ ನೋಡೋಣ ಅದು ನಿಜನೋ ಸುಳ್ಳೋ. ಆ ಥರ ಬೀಜ ಆಗಿದ್ದು ಇಂಗ್ಲೀಷಲ್ಲಿ ನೋಡಿದ್ದೆ ನಾನು, ಇಂಗ್ಲೀಷ್ ಚಾನಲಲ್ಲಿ. ಆವಾಗ ನೋಡಿಬಿಟ್ಟು ರೆಡಿ ಮಾಡಿದ್ದು, ಅದು ಆಯಿತು. ಅಂದರೆ ಸ್ವಲ್ಪ ಕಷ್ಟ ನೋಡಿ, ಇದರಲ್ಲಿ ಸುಮಾರು 20-24 ಬೀಜ ಇದೆ. ಇದರಲ್ಲಿ ಎಷ್ಟು ಗಿಡ ಬರುತ್ತೋ ಗ್ಯಾರಂಟಿ ಇಲ್ಲ. ನೋಡ್ತೀನಿ, ಬೀಜ ಸ್ವಲ್ಪ ಒಣಗಿದ ಮೇಲೆ ಆ ಬೀಜನೂ ಇದೇ ಥರ ಎಲ್ಲ ಬೀಜ ಹಾಕಿದಂಗೆ ಮಣ್ಣಿಗೆ ಹಾಕೋಕ್ಕಾಗಲ್ಲ. ಇವನು ಸ್ವಲ್ಪ ತುದಿ ಕಟ್ ಮಾಡಿ ಹಾಕಬೇಕು. ಅವ್ನು ಹೆಂಗೆ ಹಾಕೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇದು ಇನ್ನೊಂದು ರೆಡ್ಡು, ಒಂಥರ ಮೆರೂನ್ ಕಲರ್ಗೆ ಪಾಲಿನೇಷನ್ ಮಾಡಿದ್ದು. ಇದಕ್ಕೂ ಇದರಲ್ಲಿ ಕಮ್ಮಿ ಇದೆ ನೋಡಿ ಬೀಜ, ಇಷ್ಟೇ ಇರೋದು ಇದರಲ್ಲಿ ಬೀಜ. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಲು ಸಪೋರ್ಟ್ ಮಾಡಿ ನನಗೆ. ನೋಡಿ ಇದರಲ್ಲಿ ಎಷ್ಟು 10-14 ಬೀಜ ಇದೆ. ಇದು ಕೂಡ ಅಷ್ಟೇ, ಪರವಾಗಿಲ್ಲ, 14 ಬಂದಿದೆ. ಯಾವಾಗಲೂ 5 ಇಲ್ಲ 9 ಇಷ್ಟೇ ಬರ್ತಾ ಇದ್ದಿದ್ದೆ, 2 ಸರಿನೂ, ಈ ಸರಿನೇ ಇಷ್ಟು ಬೀಜ. ನಮಸ್ತೆ.